ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾ ವರ್ಕಾಡಿ ತುಳುನಾಡಿನ ಜನರಿಗೆ ಆಟಿ ಅಮಾವಾಸ್ಯೆ ಅಂದರೆ ಅದೊಂದು ವಿಶೇಷವಾದ ದಿನ ಈ ದಿನದಂದು ಹಾಲೆ ಮರದ ಕೆತ್ತೆಯನ್ನು ಅದರ ಕಷಾಯವನ್ನ ಕುಡಿಯೋದು ರೂಢಿ ಆದರೆ ಈ ಕೆತ್ತೆಯ ಕಷಾಯವನ್ನ ಕುಡಿಯೋದ್ರ ಹಿಂದಿನ ರಹಸ್ಯವೇನು ಹೇಳ್ತೀವಿ ಈ ಸ್ಟೋರಿಯಲ್ಲಿ ತುಳುನಾಡಿನ ಜನರಿಗೆ ಆಟಿಯ ಮೋಸೆ ಅನ್ನುವುದು ಒಂದು ವಿಶೇಷವಾದ ಹಬ್ಬ ಈ ದಿನದಂತೂ ವಿಶೇಷವಾದ ಹಾಲೆ ಮರದ ಕಷಾಯ ಕುಡಿಯೋದು ಸಂಪ್ರದಾಯ ಹಾಲೆ ಮರದ ಕಷಾಯ ಅಂದರೆ ಪಾಲಿದ ಕಷಾಯ ಇದಕ್ಕೆ ವಿಶೇಷ ಬೇಡಿಕೆ ಇದೆ ಮನೆಯಿಂದ ಹೊರಗೆ ಇಳಿಯಲು ಸಾಧ್ಯವಾಗದಂತಹ ಧಾರಾಕಾರ ಮಳೆ ಬರುವ ಆಟಿ ತಿಂಗಳಲ್ಲಿ ಬರುವ ಇದು ಆರೋಗ್ಯ ದೃಷ್ಟಿಯಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಪ್ರಾಮುಖ್ಯವಾದುದು ರೋಗ ನಿರೋಧಕ ಗುಣ ಇರುವ ಪಾಲೆ ಮರದ ತೊಗಟೆಯ ಈ ರಸವನ್ನು ಆಟಿ ಅಮಾವಾಸ್ಯೆ ದಿನದಂದು ಮದ್ದಿನ ರೀತಿಯಲ್ಲಿ ಕುಡಿಯುವ ಕರಾವಳಿ ಕರಾವಳಿಗರದ್ದು ಆಟಿ ಅಮಾವಾಸ್ಯೆಯಂದು ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಹಾಲೆ ಮರದ ಕಷಾಯ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಎಂಬ ನಂಬಿಕೆ ಇದೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಕಲ್ಲಿನಿಂದ ಪಾಲೆ ಮರದ ಕೆತ್ತೆಯನ್ನ ಕೆತ್ತಿ ತಂದು ಕಷಾಯ ಮಾಡಿ ಕುಡಿಯುವುದು ಕರಾವಳಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಆಚರಣೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ